ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡಿ ದೇಶದ ಕಿರುತೆರೆಯಲ್ಲಿ ತನ್ನ ಮನೋರಂಜನೆಯ ಮೂಲಕ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿರುವ ಕಪಿಲ್ ಶರ್ಮಾ ಅವರು ಹಿಂದಿ ಚಾನೆಲ್ ಒಂದರಲ್ಲಿ ಕಾಮಿಡಿ ವಿತ್ ಕಪಿಲ್ ಅಂತ ಶೋನ ನಡೆಸ್ಕೊಡ್ತಾ ಇದ್ರು ಹಾಗೆ ಈ ಕಪಿಲ್ ಶರ್ಮಾ ಅವರ ಶೋದಲ್ಲಿ ಹಲವಾರು ಗಣ್ಯಾತಿ ಗಣ್ಯರು ಬಂದು ಭಾಗವಹಿಸ್ತಾ ಇದ್ದರು ಈಗ ನಾನು ನಿಮಗೆ ಹೇಳಿರೋ ಹೊಸ ವಿಚಾರ ಏನು ಅಂತ ಅಂದರೆ ಕಪಿಲ್ ಶರ್ಮಾ ಅವರ ಶೋಗೆ ಕನ್ನಡದ ಪ್ರಖ್ಯಾತ ನಟ ಹೋಗಿದ್ದಾರೆ ಆ ನಟ ಯಾರು ಅಂತ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ಕಪಿಲ್ ಶರ್ಮಾ ಶೋ ಅಲ್ಲಿ ಬಹಳಷ್ಟು ರಾಜಕೀಯ ನಾಯಕರು ಕ್ರೀಡಾಪಟುಗಳು ಸಾಮಾಜಿಕ ಹೋರಾಟಗಾರರು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದಾರೆ ಇಂತಹ ಶೋಗಳಲ್ಲಿ ಸುದೀಪ್ ಭಾಗವಹಿಸಿದ್ದು ಕಪಿಲ್ ಅವರ ಶೋನ ನಗು ಬಹಳಷ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಕಪಿಲ್ ಶರ್ಮಾ ಅವರು ಈ ಬಗ್ಗೆ ಟ್ವೀಟ್ ಮಾಡಿ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಭಾಗವಹಿಸಿದ್ದು ಬಹಳಷ್ಟು ಖುಷಿಪಡಿಸ್ತು ಅಂತ ತಮ್ಮ ಸಂತಸವನ್ನು ಟ್ವೀಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ ಕಪಿಲ್ ಶರ್ಮಾ ನವಜೋತ್ ಸಿಂಗ್ ಸಿದು ಸುದೀಪ್ ಸುನೀಲ್ ಶೆಟ್ಟಿ ಜೊತೆಯಲ್ಲಿ ಕ್ಲಿಕ್ಕಿಸಿಕೊಂಡಿರುವ ಫೋಟೋಗಳನ್ನು ಸುದೀಪ್ ಅವರು ಸಹ ಹಂಚಿಕೊಂಡಿದ್ದಾರೆ ಸಾಮಾನ್ಯವಾಗಿ ಕಲಾವಿದರು ಸಿನಿಮಾ ಪ್ರಚಾರಕ್ಕಾಗಿ ಈ ಶೋದಲ್ಲಿ ಭಾಗವಹಿಸ್ತಾರೆ ಕೆಲವೊಮ್ಮೆ ಕಾರ್ಯಕ್ರಮದ ಆಯೋಜಕರು ವಿಶೇಷ ವ್ಯಕ್ತಿಗಳನ್ನು ಕರೆಸಿ ಈ ಶೋವನ್ನು ಮಾಡ್ತಾರೆ ಸದ್ಯಕ್ಕೆ ನಮ್ಮ ಸುದೀಪ್ ಅವರು ಯಾವ ಸಿನಿಮಾದ ಪ್ರಚಾರಕ್ಕೆ ಅಲ್ಲಿ ಹೋಗಿದ್ರು ಅಂತ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ತಮ್ಮ ಮದುವೆಯ ಮೂಲಕ ಸೀಸನ್ ಟೂ ಅನ್ನು ಆರಂಭಿಸಿರುವ ಕಪಿಲ್ ಅವರು ಎಂದಿನಂತೆ ಸಾರ್ವಜನಿಕರನ್ನು ನಗಿಸುವಲ್ಲಿ ಬಹಳಷ್ಟು ಯಶಸ್ವಿಯನ್ನು ಪಡೆದಿದ್ದಾರೆ ತೈಫಾನ್ ಮತ್ತು ಸೈರಾ ಸಿನಿಮಾದಲ್ಲಿ ಆಗಿರುವ ಸುದೀಪ್ ಅವರು ಹಿಂದಿಯ ಬಾಲಿವುಡ್ ಬಾಯ್ಜಾನ್ ಸಲ್ಮಾನ್ ಖಾನ್ ಅಭಿನಯಿಸುತ್ತಿರುವ ಧಬಾಂಗ್ ತ್ರೀ ಚಿತ್ರದಲ್ಲಿ ನಟಿಸಲಿದ್ದಾರೆ ಈಗಾಗಲೇ ಹಿಂದಿಯ ಹಾರಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸುನೀಲ್ ಶೆಟ್ಟಿ ಜೊತೆ ಮತ್ತೆ ಹೊಸ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎಂಬುದು ಈ ಕಾರ್ಯಕ್ರಮ ನೋಡಿದಾಗ ತಿಳಿಯಲಿದೆ ಕೆಲವು ಫೋಟೋ ಹಂಚಿಕೊಂಡಿರುವ ಸುದೀಪ್ ಸಂಚಿಕೆ ಯಾವಾಗ ಪ್ರಸಾರವಾಗಲಿದೆ ಎಂಬುದನ್ನು ತಿಳಿಸಿಲ್ಲ ನೀವು ಸಹ ಈ ಸಂಚಿಕೆಯನ್ನ ನೋಡಬೇಕು ಅಂತ ಕಪಿಲ್ ಶರ್ಮಾ ಶೋ ಅನ್ನ ಮಿಸ್ ಮಾಡಿ ನೋಡಿ ಇದೇ ರೀತಿಯ ಕುತೂಹಲಕಾರಿ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆ